ಈ ಎಲ್ಲ ಪ್ರೀತಿಯ ಸಜ್ಜನ ಸ್ನೇಹಿತರಿಗೆ ನಮ್ಮ ಆರೂಢ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತಗಳನ್ನು ಕೋರ್ತಾ ಸಜ್ಜನ ಸ್ನೇಹಿತರೇ, ಮೊದಲಿಗೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮ ಎನ್ನುವ ಯುಕ್ತಿಯಂತೆ ಯಾವನನ್ನ ಗುರುಗಳು ಕ್ಷೋತ್ರಿಯ ಬ್ರಹ್ಮನಿಷ್ಠರು ಲೀಲಾ ಅವಧೂತ ಮೂರ್ತಿಗಳು ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಶ್ರೀ ಸಿದ್ಧಾರೂಢ ಮಠ ಪಾಲಭಾವಿಯ ಪರಮ ಪೂಜ್ಯರನ್ನು ಎನ್ನ ಹೃದಯದಲ್ಲಿ ಸ್ಮರಣೆ ಮಾಡ್ತಾ ಸುಜ್ಜನ ಸ್ನೇಹಿತರೇ, ಅದೇ ರೀತಿಯ ಯಾವ ಸಿದ್ಧಾರೂಢರ ಕರಸಂಜಾತರು, ಮೌನಯೋಗಿಗಳು, ಮಹಾಪವಾಡ ಪುರುಷರು, ಶ್ರೀಮಣ್ ಜಗದ್ಗುರು ಗುರುನಾಥರುಡ ಅಪ್ಪಾಜಿಯವರನ್ನು ಕೂಡ ಎನ್ನ ಹೃದಯದಲ್ಲಿ ಸ್ಮರಣೆ ಮಾಡ್ತಾ, ಅದೇ ರೀತಿ ನಮ್ಮ ಆರೂಢ ಜ್ಯೋತಿ ಶಿವಪುತ್ರೇಶ್ವರ ಅಪ್ಪಾಜಿಯವರನ್ನು ಕೂಡ ಎನ್ನ ಹೃದಯದಲ್ಲಿ ಸ್ಮರಣೆ ಮಾಡ್ತಾ, ಅದೇ ರೀತಿ ಕುಣಿದಾಗಿ ಈ ಕಥೆಯ ಕಥಾನಾಯಕರು ವೇದಾಂತ ಕೇಸರಿ ಭಕ್ತರಿಗೋಸ್ಕರನೇ ಕಾಮಧೇನು ಕಲ್ಪವೃಕ್ಷವಾದಂಥ ಪರಮ ಪೂಜ್ಯ ಶ್ರೀಮಣ್ ಜಗದ್ಗುರು ಸಿದ್ಧಾರೂಢ ಅಪ್ಪಾಜಿಯವರನ್ನು ಎನ್ನ ಹೃದಯದಲ್ಲಿ ಸ್ಮರಣೆ ಮಾಡ್ತಾ. ಸಜ್ಜನ ಸ್ನೇಹಿತರೆ, ಸಿದ್ಧಾರೂಢಪ್ಪನವರಿಗೆ ಭಾಳಷ್ಟು ಭಕ್ತ ವೃಂದ ಇತ್ತಂತ ನಾನು ಅನೇಕ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಶಿಷ್ಯಂದ್ರ ಮೇಲೆ ಭಾಳ ಪ್ರೀತಿಯನ್ನು ಉಳ್ಳವರಾಗಿದ್ದರು ನಮ್ಮ ಸಿದ್ಧಾರೂಢಪ್ಪನವರು. ಮತ್ತು ಶಿಷ್ಯಂದ್ರಿಗೆ ಏನೇ ಸಮಸ್ಯೆಗಳು ಬಂದರೂ ಅಥವಾ ಏನೇ ಒಂದು ಡೌಟ್ಗಳು ಬಂದರೂ, ಜೀವನದಲ್ಲಿ ಏನೇ ಒಂದು ಗೊಂದಲ ಇತ್ತಂದರೆ ಸಿದ್ಧಾರೂಢಪ್ಪನವರು ಅದನ್ನು ಮುಕ್ತವಾಗಿ ಶಾಸ್ತ್ರಬದ್ಧವಾಗಿ ಅದನ್ನು ಬಗೆಹರಿಸಿ ಭಕ್ತರಿಗೊಂದು ಆನಂದವನ್ನು ಉಂಟು ಮಾಡ್ತಿದ್ದರು ನಮ್ಮ ಸಿದ್ಧಾರೂಢಪ್ಪನವರು. ದಿನ ಸಿದ್ಧಾರೂಢರು ಹಿಂಗೆ ಕುಂತಿದ್ದರು, ಒಬ್ಬ ಭಕ್ತ ಬಂದ, ಸಂಸಾರದಲ್ಲಿ ಭಾಳಷ್ಟು ನೊಂದಿದ್ದವ, ಸಂಸಾರದಲ್ಲಿ ಈ ಸಂಸಾರ ಎಂಬತಕ್ಕಂಥ ಒಂದು ಸಾಗರದಲ್ಲಿ ಬಿದ್ದು ಸೋಲು ಗೆಲುವು ನೋವು ದುಃಖ ಸಂತೋಷ ಎಲ್ಲವನ್ನು ಅನುಭವಿಸಿಬಿಟ್ಟಿದ್ದ ಸಿದ್ಧಾರೂಢರ ಮಠಕ್ಕೆ ಬಂದ ಸಿದ್ಧಾರೂಢಪ್ಪನವ್ರನ್ನ ಕೇಳ್ತಾನೆ, ಅಪ್ಪಾಜಿ ಈ ಪ್ರಪಂಚದಲ್ಲಿ ಈ ಜಗತ್ತಲ್ಲಿ ಸುಖವಾಗಿರಬೇಕಾದರೆ ಏನು ಮಾಡಬೇಕು, ನಮಗೆ ಆನಂದ ಬೇಕಾಗಿದೆ, ಸಂತೋಷ ಬೇಕಾಗಿದೆ, ಏನು ಮಾಡಬೇಕು, ಸಂತೋಷನೇ ಸಿಗ್ತಾ ಇಲ್ಲ, ದುಃಖ ಸಿಗ್ತಾ ಇದೆ, ಮೋಹ ಎಂಬ ಬಲೆಗೆ ನಾವು ಬಿದ್ದೀವಿ. ಸೊ ಆ ಮೋಹ ಎಂಬ ಬಲೆಯಿಂದ ನಾವು ಪಾರಾಗಬೇಕಾದ್ರೆ ಏನು ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಸಿದ್ಧಾರೂಢರ ಮುಂದೆ ಭಕ್ತ ಇಡ್ತಾನೆ. ಆಗ ಸಿದ್ಧಾರೂಢಪ್ಪನವ್ರು ನಗ್ನಗ್ತಾನೆ ಉತ್ತರ ಕೊಡ್ತಾರೆ, ಬಹಳ ಅದ್ಭುತವಾದಂಥ ಉತ್ತರ ಕೊಡ್ತಾರೆ ಸಿದ್ಧಾರೂಢಪ್ಪನವರು. ನೋಡಪ್ಪ, ನಿಮ್ಗೆ ಯಾಕೆ ಈ ಮೋಹ ಅನ್ನತಕ್ಕಂಥದ್ದು ಕಾಡ್ತಾ ಇದೆ, ಯಾಕೆ ನಿಮಗೆ ಈ ದುಃಖ ಅನ್ನತಕ್ಕಂಥದ್ದು ಕಾಡ್ತಾ ಇದೆ ಅಂದರೆ, ಈ ಒಂದು ಸಂಸಾರದಲ್ಲಿ, ಈ ಒಂದು ಜೀವನದಲ್ಲಿ ನೀವು ನಂದು ನಂದು ನಂದು, ನಾನು ನಂದು ನಾನು ನಂದು ಅಂತ ಬದುಕ್ತೀರಿ. ಯಾವಾಗ ಒಬ್ಬ ಮನುಷ್ಯ ನಂದು ನಾನು ಅನ್ನೋದಂತಕ್ಕಂಥದ್ದನ್ನು ತೊರೆದು ಈ ಎಲ್ಲರೂ ನಮ್ಮವರು ಅಂತ ಬದುಕ್ತಾನೋ ಆವಾಗ ಸಂತೋಷವನ್ನು ಅನುಭವಿಸ್ತಾನೆ ಮನುಷ್ಯ. ಯಾವಾಗ ನೀವು ನಂದು ನಾನು ಆಸ್ತಿ ಮಾಡಬೇಕು, ಬಂಗಾರ ಹಾಕೋಬೇಕು, ಮೈ ತುಂಬೆಲ್ಲ ಬಂಗಾರ ಹಾಕ್ಕೊಂಡು ಊರಾಗ ಗೌಡ ಅನಿಸ್ಕೊಳ್ಬೇಕು, ಊರಾಗ ಸಾವುಕಾರ ಅನಿಸ್ಕೋಬೇಕು, ಮತ್ತಷ್ಟು ಮಗದಷ್ಟು ಆಸ್ತಿ ಮಾಡಬೇಕು, ಹೊಲ ತಗೋಬೇಕು, ಮಾಡಿ ಮನೆ ಕಟ್ಟಬೇಕು ಅಂತಕ್ಕಂಥ ಭಾವನೆ ಇಟ್ಟುಕೊಂಡು ನೀವು ದುಡಿತಾನೆ ಹೋಗ್ತೀರೋ ಅಥವಾ ಸಂಪಾದನೆ ಕಡೆಗೆ ಲಕ್ಷ್ಯ ಕೊಡ್ತೀರಿ, ಗುರುವಿನ ಕಡೆ ಲಕ್ಷ್ಯನೇ ಕೊಡೋದಿಲ್ಲ, ಆವಾಗ ನಿಮಗೇನಾಗ್ತದೆ, ಮೋಹ ಅನ್ನತಕ್ಕಂಥ ಬಾವಿ ಒಳಗೆ ನೀವು ಬೀಳ್ತೀರಿ, ದುಃಖ ಅನ್ನತಕ್ಕಂಥದ್ದು ನಿಮ್ಮ ಸುತ್ತನ ಆವರಿಸ್ಕೊಳ್ತದೆ. ನೋಡ್ರಿ, ದುಡ್ಡು ಬೇಕು, ಬದುಕಲಿಕ್ಕೆ ದುಡ್ಡು ಬೇಕು, ಎಷ್ಟು ಬೇಕು ಅಷ್ಟೇ ಬೇಕು. ಅದಕ್ಕೋಸ್ಕರ ಗುರುವಿನ ನಾಮಸ್ಮರಣೆಯನ್ನು ಬಿಟ್ಟು ಈ ಮೋಹ ಎಂಬ ಹೊಲಸಿನಾಗ ನಾವು ಬೀಳೋದು ಬೇಡ. ಎಷ್ಟು ಇದು ಮಾಡಬೇಕಾಗಿತ್ತು ಅಷ್ಟೇ ದುಡ್ಕೊಂಡು, ಅಷ್ಟೇ ನಮಗೇನು ಬದುಕಕ್ಕೆ ಏನು ಬೇಕಾಗಿದೆ ಅದನ್ನು ತೊಗೊಂಡು ಗುರುವಿನ ನಾಮಸ್ಮರಣೆ ಸದಾಕಾಲ ನಾವು ಇರಬೇಕು ಅಂತಕ್ಕಂಥ ಒಂದು ಉತ್ತರ ಕೊಡ್ತಾರೆ. ಅದೇ ರೀತಿ ಮತ್ತೊಂದು ಉತ್ತರ ಕೊಡ್ತಾರೆ, ಈ ಜಗತ್ತನೇ ಇಲ್ಲ, ನಶ್ವರವಾದಂಥ ಜಗತ್ತಲ್ಲಿ ಈಶ್ವರನ ಥರ ಇರಬೇಕು, ಆವಾಗ ಒಬ್ಬ ಮನುಷ್ಯ ಭಾಳ ಸಂತೋಷವಾಗಿರಲಿಕ್ಕೆ ಇಚ್ಛೆ ಪಡ್ತಾನೆ ಅಂತ. ನೋಡ್ರಿ, ನಶ್ವರ ಜಗತ್ತು ಜಗತ್ತೇ ಇಲ್ಲ, ನಶ್ವರವಾದಂಥ ಜಗತ್ತಲ್ಲಿ ಈಶ್ವರನ ಥರ ಯಾವ ವ್ಯಕ್ತಿ ಇರ್ತಾನೋ ಅವನು ಸದಾಕಾಲ ಸಂತೋಷದಿಂದಿರ್ತಾನೆ, ನಗ್ನಗ್ತಾ ಇರ್ತಾನೆ ಅಂತಕ್ಕಂಥ ಉತ್ತರ ಕೊಡ್ತಾರೆ ಸಜ್ಜನ ಸ್ನೇಹಿತರೆ. ಭಾಳಷ್ಟು ವಿಚಿತ್ರ ಇದೆ ಈ ಜಗತ್ತು. ಗೆದ್ರೆ ನಮ್ಮವರು ಅಂತಾರೆ, ಸೋತರೆ ನಮ್ಮವರು, ಅಲ್ಪ ಇವರು, ನನ್ನ ಹತ್ರ ದುಡ್ಡಿದ್ದರೆ ಅಣ್ಣ ಅಂತಾರೆ, ಇಲ್ಲ ಅಂದರೆ ಬೀದು ಬಿಡ್ತಾರೆ. ಸೊ ಅಂಥ ಜಗತ್ತಿದು. ಸೊ ಈ ಜಗತ್ತಿಗೋಸ್ಕರ ನಾವು ಬದುಕಬಾರ್ದು, ಜಗತ್ತಿನಗೋಸ್ಕರ ನಾವು ಬದುಕಬಾರ್ದು. ಯಾರಿಗೋಸ್ಕರ ಬದುಕಬೇಕು? ಗುರುವಿನ ನಾಮಸ್ಮರಣೆಗೋಸ್ಕರ ಬದುಕಬೇಕು, ಗುರು ಸಿದ್ಧಾರೂಢರ ಒಂದು ಆಶೀರ್ವಾದಕ್ಕೋಸ್ಕರ ಬದುಕಬೇಕು. ಅದಕ್ಕೆ ದೊಡ್ಡವರೊಂದು ಮಾತನ್ನು ಹೇಳ್ತಾರೆ, ಒಂದು ಹೊತ್ತು ತಿಂದವ ಯೋಗಿ, ಎರಡು ಹೊತ್ತು ತಿಂದವ ಭೋಗಿ, ಮೂರು ಹೊತ್ತು ತಿಂದವ ರೋಗಿ, ನಾಲ್ಕು ಹೊತ್ತು ತಿಂದವನು ಎತ್ತುಕೊಂಡು ಹೋಗಿ ಅಂದಾರ. ಅದಕ್ಕೆ ತಿನ್ನೋದಕ್ಕೋಸ್ಕರ ನಾವು ಬದುಕಬಾರ್ದು, ಬದುಕೋದಕ್ಕೋಸ್ಕರ ಸ್ವಲ್ಪ ತಿನ್ನಬೇಕು. ಯಾವಾಗಲೂ ನಮ್ಮ ಧ್ಯಾನವನ್ನು, ನಮ್ಮ ಚಿತ್ತವನ್ನು ಸದಾಕಾಲ ಗುರುವಿನ ನಾಮಸ್ಮರಣೆಯಲ್ಲೇ ನಾವು ಇಡಬೇಕು ಅಂತಕ್ಕಂಥ ಒಂದು ಸದ್ಭಾವನೆಯನ್ನು ಹೇಳ್ತಾ
ಇವತ್ತಿನ ಅಧ್ಯಾಯವನ್ನು ಮುಗಿಸ್ತಾ ಇದ್ದೇನೆ. ಸದಾಕಾಲ ಸಿದ್ಧಾರೂಢಪ್ಪನವ್ರನ್ನ ನೀವು ನೆನೀರಿ, ಯಾವಾಗಲೂ ನಿಮ್ಮನ್ನು ರಕ್ಷಣೆನೇ ಮಾಡ್ತಾನೆ. ಅದಕ್ಕೆ ನಾನು ಹೇಳಿದ್ದೀನಲ್ಲ, ಭಕ್ತರಿಗೋಸ್ಕರನೇ ಕಾಮಧೇನು ಕಲ್ಪವೃಕ್ಷ, ಬೇಡಿದ್ದನ್ನು ಕೊಡ್ತಕ್ಕಂಥ ಒಂದು ದೇವರು ಸಿದ್ಧಾರೂಢಪ್ಪನವರು. ನೆನಿಬೇಕು ನಾವು ಅವನಿಗೋಸ್ಕರ ಒಂದು ಹೆಜ್ಜೆ ಬಂದರೆ ಅವ್ನು ನಮಗೋಸ್ಕರ 10 ಹೆಜ್ಜೆ ಬರಕ್ಕೆ ರೆಡಿ ಇದ್ದಾನೆ. ನಾವು ಅವನಿಗೋಸ್ಕರ ಅವ್ನು ಒಂದು ಹೆಜ್ಜೆನು ಕೂಡ ಅವ್ನಿಗೆ ಬರಕ್ಕೆ ರೆಡಿ ಇಲ್ಲ ಅಂದ್ಮೇಲೆ ಅವಾಗ ನಮ್ಮನ್ನು ಸಲ್ಲುತ್ತಾನೆ. ಮನಸಾರೆ ಸಿದ್ಧಾರೂಢಪ್ಪ ಎಲ್ಲ ನೀನ ಎಲ್ಲ ನಿಂದ ಅಂದಿ ಎಲ್ಲ ನಿಂದ ಆಗ್ತದೆ. ಅದಕ್ಕೋಸ್ಕರ ಸಿದ್ಧಾರೂಢಪ್ಪನವ್ರು ಯಾವಾಗಲೂ ಕೂಡ ಭಕ್ತರ ಕಷ್ಟಕ್ಕೆ ಪರಿಹಾರ ಮಾಡ್ತಕ್ಕಂಥ ಒಂದು ಶಕ್ತಿಯಾಗಿ ಸಿದ್ಧಾರೂಢಪ್ಪನವ್ರು ನಿಲ್ತಾರೆ. ಅಂತಹ ಮಹಾತ್ಮರನ್ನು ನಾವು ನೀವು ನೆನೆಯೋಣ. ತಯಾರ್ತಾ ಇವತ್ತಿನ ದೇವನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಸಿದ್ಧಾರೂಢಪ್ಪನವ್ರು ಒಳ್ಳೇದು ಮಾಡಲಿ. ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ.